ಸಿದ್ದು ಸವದಿ ಅವರು ಬೇಗ ಮುಗಿಸಿ. ಮಾನ್ಯ ಅಧ್ಯಕ್ಷರೇ, ನಾನೇನು ಬಹಳ ಮಾತಾಡಂಗಿಲ್ಲ. ಇಲ್ಲಿ ಮಾತಾಡೋದಂದ್ರ ಸ್ಟಾರ್ಟ್ ಮಾಡೋದಿಲ್ಲ. ಕಾನೂನು ತರ್ಲಿಕ್ಕೆ ಹೊರಟವರು ಮತ್ತು ಅವ್ರ ಜೊತೆ ಅದ್ ನಿರ್ದೇಶನ ಸಮಿತಿಯು ಸಹಿತ ಸಹಕಾರ ಕ್ಷೇತ್ರದ ದಿಗ್ವಿಜಯರೇ ಅದಾರೆ ಎಲ್ಲ ಕಡೆ. ಅವ್ರ ಮುಂದೆ ಅವ್ರಿಗೆ ಹೇಳೋದು ಏನು ಕಾರಣ ಇಲ್ಲ, ಅವ್ರಿಗೆಲ್ಲ ಗೊತ್ತಿದೆ. ಯಾವುದಕ್ಕೋ ಕಟ್ಟು ಬಿದ್ದ ಈ ಕಾನೂನಕ್ಕೆ ಅವರು ಮೂವ್ ಮಾಡ್ಯಾರ. ಇದನ್ನ ಹೆಂಗೆ ಮಾಡ್ಯಾರ ಅಂದ್ರೆ, ಇದಕ್ಕೆ ಮರಣ ಶಾಸನ ಕೊಡುವಂಥ ಕೆಲಸವನ್ನು ಮಾಡತ್ತಾರ. ಅದು ಪಾಪದ ಕೆಲಸ. ಇದು ಇತಿಹಾಸದಲ್ಲಿ ಇದನ್ನು ಯಾರು ತರ್ತಾರೋ ಅವ್ರಿಗೆ ಕಪ್ಪು ಚುಕ್ಕಿಯಾಗಿ ಉಳಿಲಿದೆ ಅನ್ನುವಂಥ ಮಾತನ್ನು ನಾ ಹೇಳ್ತೀನಿ. ಮತ್ತು ಈ ಸಂಸ್ಥೆಗಳನ್ನು ದುರುಪಯೋಗ ಯಾವ ರೀತಿ ಅಂದರೆ, ನಿರಾಶ್ರಿತರಿಗೆ ಗಂಜಿ ಕೇಂದ್ರಗಳನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ಮಾಡತ್ತಾರ. ಅವ್ರ ಪಾರ್ಟಿ ಒಳಗೆ ನಿರಾಶ್ರಿತರು ಯಾರಾಗ್ಯಾರ, ಅವಕಾಶ ಯಾರಿಗೆ ಸಿಕ್ಕಿಲ್ಲ, ಗಂಜಿ ಕೇಂದ್ರಗಳಂತೆ ಈ ಸಂಸ್ಥೆಗಳನ್ನು ಉಪಯೋಗ ಮಾಡುವಂಥ ಕೆಲಸ ಮಾಡತ್ತಾರ. ಈಗಾಗಲೇ ವೈಜ್ಞಾನಿಕ ವರದಿ ಪ್ರಕಾರ ಹಿಂದೆ ಸೌದಿ ನಿರಾಶ್ರಿತರಿಗೆ ಗಂಜಿ ಕೇಂದ್ರ ಮಾಡ್ತಾರೆ ಅಂತಕ್ಕಂಥ ಮಾತು ತೆಗೀರಿ. ಯಾಕಂದ್ರೆ ಯಾರೆಲ್ಲ ನಾಮಿನೇಷನ್ ಆಯ್ತು, ನಿಮ್ಗೆ ಮಾತಾಡಲಿಕ್ಕೆ. ನಂದಸ್ವಾಮಿ ಅವರೇ, ನರೇಂದ್ರ ಸ್ವಾಮಿ ಅವರೇ, ನೀವು ಕೂತ್ಕೊಳ್ಳಿ ಅಲ್ಲಿ. ನರೇಂದ್ರ ಸ್ವಾಮಿ ಅವರೇ, ಅಧ್ಯಕ್ಷರೇ, ನರೇಂದ್ರ ಸ್ವಾಮಿ ಅವರು ನೀವು ಇಲ್ಲಿ ಮಾತಾಡ್ತೀರಿ. ನೀವು ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ ಮತ್ತೆ. ಅವ್ರು ಮಾತಾಡೋದು ನೀವ್ ಯಾಕೆ ಮಾತಾಡ್ತೀರಿ? ಯಾರು ಮಾತಾಡ್ಲಿಕ್ಕೆ ಇಲ್ಲ, ಏನ್ ವಿಚಾರ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.